ಹೋಗ್ತಿದ್ದಾಗೆ ನೋಡಿ ಏನೋ ಒಂದು ಒಂದು ಪೂಜೆ ಏನೋ ಮಾಡ್ತೀವಿ ಅಂತಂದರೆ ಅಲ್ಲಿ ಪಾಸಿಟಿವ್ ಆಗಿ ನಾನು ಏನು ಕಾರಣಕ್ಕೆ ಹೇಳಿ ಯಾರಾದರೂ ಒಂದು ನಗುಮುಖದಲ್ಲಿ ಮಾತಾಡಿದ್ರೆ ಅಲ್ವಾ ಅದೊಂಥರ ತುಂಬ ವಾವ್ ಅಂತ ಅನ್ಸೋದು. ಹಾಗೆ ಅಪರ್ಣ ಅವ್ರು ಬರ್ತಿದ್ದಕ್ಕೆ ಅವ್ರ ನಗುನೇ ಅವರ ಆ ಒಂದು ಪ್ಯೂರ್ ಸ್ಮೈಲ್ ಅಂತ ಹೇಳ್ತಾರಲ್ಲ ಅದು ಯಾವಾಗಲೂ ಇರ್ತಿತ್ತು. ಸೊ ಯಾ ಅಪರ್ಣ ಅಂದರೆ ನನಗೆ ಪರ್ಸ್ನಲಿ ಅಪರ್ಣ, ನಾನು ಪ್ರೀತಿಯಿಂದ ಅಪ್ಪು ಅಂತ ಕರೀತಾ ಇದ್ದೆ ಅವ್ರನ್ನ. ಅಪ್ಪು ಅವ್ರ ನಗುಮುಖ ಅಷ್ಟೇ ನನಗೆ ಕಾಣೋದು. ಯಾವಾಗ ಭೇಟಿ ಮಾಡಿದ್ರು ಕೊನೆಯದಾಗಿ? ಕೊನೆಯದಾಗ ತುಂಬ ದಿನ ಆಯಿತು ಅಂದರೆ ನನ್ನ ಮಗು ನನ್ನ ಅಪ್ಪನಿಗೆ ಮನೆಗೆ ಬಂದಿದ್ದರು, ಅವರು ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದರು. ಐ ಥಿಂಕ್ ಕೋವಿಡ್ ಆದಮೇಲೆ ಅನಿಸುತ್ತೆ ಆ ಒಂದು ಸ್ಟೇಟಸಲ್ಲಿ. ಅದಾದಮೇಲೆ ಅವ್ರಿಗೂ ಹುಷಾರು ತಪ್ಪು, ನಾನು ನನ್ನ ಮಗು ಅದು ಅಂತ ಭೇಟಿನೇ ಮಾಡಿ ಬೆಂಗಳೂರಲ್ಲೇ ಇದ್ವಿ, ಬಟ್ ನನಗೆ ಭೇಟಿ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಲಿಲ್ಲ. ಮೇಡಮ್, ಅವ್ರಿಗೆ ಈ ಥರದ ಒಂದು ಕ್ಯಾನ್ಸರ್ ಏನು ಯಾರಿಗೂ ಆಶ್ಚರ್ಯ, ಈ ಅದ್ರ ಬಗ್ಗೆ ಏನೋ ಚರ್ಚೆ ಮಾಡಿದ್ರ ನೀವು ಆ ಶೋ ಮಾಡ್ಬೇಕಾದ್ರೆ ಏನೋ ಗಮನಕ್ಕೆ ಇತ್ತ ಮಾತಾಡಿ? ಅವಾಗ ಏನು ಇರಲಿಲ್ಲ, ಅವ್ರು ಅವಾಗ ಶೋ ಮಾಡಬೇಕಾದ್ರೆ ಶೂಸ್ ಫೈನ್, ಶೂಸ್ ಫಿಟ್ ಅಂಡ್ ಫೈನ್. ಈಗ ಆ್ಯಕ್ಚುಲಿ ನಾವು ಈಗ ಒಂದು ರೀಸೆಂಟಾಗಿ ಒಂದು 2 ವರ್ಷದಿಂದ ಅಂತ ಅವರ ಹಸ್ಬೆಂಡ್ ಹೇಳಿದ್ರು. ಬಟ್ ಬೇರೆ ಕಡೆಯಿಂದ ವಿಷಯಗಳು ಬರ್ತಿತ್ತು ನಮಗೆ, ಏನೋ ಒಂದು ಆಗಿದೆ ಅಂತೆ ಅಂತ. ಆದರೆ ಸಡನ್ನಾಗಿ ಯಾರೋ ನನ್ನ ಆಗ್ತಿರಿದ್ರೆ ಅವ್ರು ಫೋನ್ ಮಾಡಿ ಏ ಹೌದಾ ನಿಜ ನನಗೆ ಈ ಥರ ಕಾಯಿಲೆನ ಅಂತ ಕೇಳಿದ್ರೆ ತುಂಬ ಚೆನ್ನಾಗಿ ಅನಿಸಲ್ಲ ಅದು. ಸೊ ಹಾಗಾಗಿ ನಾನೇನು ಕೇಳಿರಲಿಲ್ಲ ಅವ್ರನ್ನ, ಯಾಕಂದರೆ ಆ ಥರ ಏನೋ ಅವರೇ ಒಂದು ವಾರಿಯರ್ ಥರ ಫೈಟ್ ಮಾಡ್ತಾ ಇರ್ತಾರೆ, ಆ ಥರ ಒಂದು ತನ್ನನ್ನು ಫೈಟ್ ಮಾಡ್ಕೊಳ್ತಾ ಇರ್ತಾರೆ, ಅವ್ರ ಬಾಡಿ ಜೊತೆ ಅವ್ರು ಫೈಟ್ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಹೌದಾ ಅಂತ ಕೇಳಿದ್ರೂ ಅದು ಅವ್ರಿಗೆ ಒಂದು ಸುಗ್ಗದಂಗೆ ಆಗುತ್ತೆ ಅಂತ ಹೇಳಿ ನಾನು ಯಾವತ್ತೂ ಕೇಳಿಲ್ಲ ಅವ್ರನ್ನ. ಹೇಗಿದ್ದೀರಾ, ಏನು ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ, ಅಷ್ಟರಲ್ಲಿ ಇರ್ತಿದ್ವಿ. ಹೌದಾ ನಿಮ್ಮ ಬಗ್ಗೆ ಈ ಥರ ಕೇಳ್ಪಟ್ಟೆ ಅಂತಲೂ ಕೇಳಿಲ್ಲ ನಾನು. ಐ ನ್ಯೂ ಇಟ್ ಆ್ಯಂಡ್ ಈಗ ಒಂದು 2 ತಿಂಗಳಿಂದ ಅವರೇ ನಮ್ಮ ಸರ್ಕಲಲ್ಲಿ ಅವ್ರು ಕನ್ಫರ್ಮ್ ಮಾಡಿದ್ರು ಎಸ್ ಐ ಆಮ್ ಗೋಯಿಂಗ್ ಥ್ರೂ ದಿಸ್ ಅಂತ. ಅವತ್ತಿಂದನೂ ನಮಗೆ ಕಾಡ್ತಾನೆ ಇತ್ತು ಇದು ಎಷ್ಟು ಸರಳ ವ್ಯಕ್ತಿ ಯಾಕೆ ಈ ಥರ ಮಾಡಿಬಿಟ್ರಲ್ಲ ದೇವರು ಅಂತ. ಈ ನಿರೂಪಣೆಯನ್ನು ಎಲ್ಲರಿಗೂ ನೀಡಬೇಕನ್ನೋ ಒಂದು ಉದ್ದೇಶದಲ್ಲಿ ಶಾಲೆಯನ್ನು ತೆರೆಯುವಂಥ ಕನಸನ್ನು ಹೊಂದಿತ್ತು. ಅವರೇ ಒಂದು ಜ್ಞಾನ ಭಂಡಾರ ಅಲ್ವಾ ನಿರೂಪಕರು. ಐ ಥಿಂಕ್ ನಿಮ್ಮೆಲ್ಲರಿಗೂ ಅನಿಸಿರುತ್ತೆ ಅಲ್ವಾ, ನಿರೂಪಣೆ ಬರಬೇಕು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಅಪರ್ಣ. ಅವರೇ ಕನ್ನಡಕ್ಕೆ ಒಬ್ಬರೇ ಅಪರ್ಣ, ಕರ್ನಾಟಕಕ್ಕೆ ಒಬ್ಬರೇ ಅಪರ್ಣ. ಯಾರೇ ನಿರೂಪಕರು ಇವಾಗಲ್ಲ, ನೆಕ್ಸ್ಟ್ ಎಷ್ಟೇ ಜನ್ಮಗಳು ಬಂದರೂ, ನೆಕ್ಸ್ಟ್ ಎಷ್ಟೇ ಜನ್ರೇಷನ್ ಬಂದರೂ ಅವ್ರಿಗೆ ಒಂದು ದೊಡ್ಡ ಮಾದರಿ ಅಪರ್ಣ ಒಬ್ಬರೇ. ಅವ್ರ ಥರ ನಿರೂಪಣೆ ಮಾಡಬೇಕು ಅಂತ ಎಸ್ ಆ ಥರ ಕನಸು ಇತ್ತು. ಸರ್, ಈ ಒಂದು ಕ್ಷಣ ಅಂದರೆ ಅಪರ್ಣ ಅವರ ಅಗಲಿಕೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಮೊಟ್ಟ ಮೊದಲನೇದಾಗಿ ಅವರ ಕುಟುಂಬಕ್ಕೆ ಈ ಅಗಲಿಕೆಯ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಚಿನ್ ಪೀಸ್ ಅಂತ ಹೇಳ್ತೀನಿ. ಎಲ್ಲಕ್ಕಿಂತ ಪ್ರಮುಖವಾಗಿ ಆ್ಯಸ್ ಎ ಕೊಲೀಗ್ ಅವರ ಜೊತೆ ಸಹೋದ್ಯೋಗಿಯಾಗಿ ತುಂಬ ಮಿಸ್ ಮಾಡ್ಕೋತೀನಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಾವಿರಾರು ಕಾರ್ಯಕ್ರಮಗಳನ್ನು ಒಟ್ಟಿಗೆ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ಹೇಗೆ ಇದನ್ನು ನಿಭಾಯಿಸ್ತೀನಿ ಅನ್ನೋದು ಗೊತ್ತಿಲ್ಲ. ಸರಿ ಸರ್, ಇನ್ನು ಅವರು ಈಗ ನಮ್ಮೊಂದಿಗೆ ಇಲ್ಲ, ಆದರೆ ಅನಾರೋಗ್ಯಕ್ಕೀಡಾದಾಗ ಅಥವಾ ಈ ರೀತಿ ಇದೆ, ಗಂಭೀರವಾಗಿದೆ ಪರಿಸ್ಥಿತಿ ಅನ್ನೋದು ತಮ್ಮ ಗಮನಕ್ಕೆ ಬಂದಿತ್ತ, ತಾವು ಬಂದು ಭೇಟಿ ಮಾಡಿದ್ರ? ಖಂಡಿತ ನನಗೆ ಗಮನಕ್ಕೆ ಬಂದಿತ್ತು, ಆರೋಗ್ಯ ಸಮಸ್ಯೆ ಇತ್ತು ಅಂತ. ಆದರೆ ಇಷ್ಟು ಉಲ್ಬಣಗೊಂಡಿರಲಿಲ್ಲ, ಲಾಸ್ಟ್ ಒಂದು 2 ತಿಂಗಳಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಲ್ಬಣಗೊಂಡಿತ್ತು. ಅದಲ್ಲದೆ ಇದರಲ್ಲಿ ಸಾಮಾನ್ಯವಾಗಿ ಅವರ ಆರೋಗ್ಯವನ್ನು ಒಂದು ಹಂತದಲ್ಲಿ ಅದು ಸರಿಯಾಗಿ ಅಂದರೆ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬಹುದಾದಂತಹ ಸಂದರ್ಭದಲ್ಲೇ ಇದ್ದರು ಅವರು. ಕಳೆದ 2 ತಿಂಗಳಿಂದ ಸ್ವಲ್ಪ ಆರೋಗ್ಯ ಜಾಸ್ತಿ ಸಮಸ್ಯೆ ಆಗಿತ್ತು. ಸರ್, ಇನ್ನು ತಾವು ಸಾಕಷ್ಟು ಶೋಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ನಿರೂಪಣೆ ಮಾಡ್ತೀರಾ, ಸೊ ಆ ಒಂದು ಪರ್ಟಿಕ್ಯುಲರ್ ಅನುಭವದ ಬಗ್ಗೆ ಹೇಳೋದಾದರೆ? ಮರೆಯಲಾರದಂತಹ ಅನುಭವ, ಒಂದೊಂದು ಕಾರ್ಯಕ್ರಮನೂ ಒಂದೊಂದು ಅನುಭವವನ್ನು ನೀಡ್ತು. ಆದರೆ ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟು ವಿಶ್ಲೇಷಣೆಯನ್ನು ಮಾಡಿದಾಗ, ಪ್ರತಿಯೊಂದು ಕಾರ್ಯಕ್ರಮವನ್ನು ನಮಗೆ ಆಯೋಜಕರು ಒಂದು ಜವಾಬ್ದಾರಿಯನ್ನಿಟ್ಟು ಕರೆದಾಗ, ಅವರು ನಮ್ಮ ಮೇಲೆ ಇಟ್ಟಂತಹ ಭರವಸೆಗೆ ಯಾವುದೇ ಚ್ಯುತಿ ಬರಬಾರ್ದು, ಅವರು ನಮ್ಮನ್ನು ಕರೆಸಿದ್ದಕ್ಕೆ ನಿರಾಶೆಗೊಳ್ಳಬಾರ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಸಂದೇಶವನ್ನು ಏನು ಕೊಡಬೇಕು ಜನರಿಗೆ ಆಗ್ಬೋದು ಅಥವಾ ಬಂದಿರತಕ್ಕಂಥ ಸಭಿಕರಿಗೆ, ಆ ಒಂದು ಸಂದೇಶವನ್ನು ಸರಿಯಾಗಿ ತಲುಪಿ ಆಯೋಜಕರು ಮಾಡಿದಂತಹ ಕೆಲಸ ಸಮರ್ಪಕವಾಗಿ ಆಗಿ ಅವರ ಕೆಲಸ ಯಶಸ್ವಿ ಆಗಲಿ ಅನ್ನೋದೇ ಒಂದು ಏಕೈಕ ಗುರಿಯಾಗಿತ್ತು. ಪ್ರತಿಯೊಬ್ಬ ಆಯೋಜಕರು ನಾವು ಹೇಳ್ತಾ ಇದ್ದಿದ್ದು, ಇದು ನಿಮ್ಮ ಕಾರ್ಯಕ್ರಮ ಅಲ್ಲ ಸರ್, ಈ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಅಲ್ಲ ಅಥವಾ ಈ ಕಂಪನಿಯ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಕಾರ್ಯಕ್ರಮ, ನಮ್ಮ ಮನೆಯ ಕಾರ್ಯಕ್ರಮ. ಯಾವ ರೀತಿ ಇರುತ್ತೆ, ಅಷ್ಟು ಆಸ್ಥೆಯಿಂದ, ಅಷ್ಟು ಇಂಟ್ರೆಸ್ಟಿಂದ, ಅಷ್ಟು ಕಾನ್ಸಂಟ್ರೇಷನಿಂದ ನಾವು ಮಾಡ್ತೀವಿ ಅನ್ನೋ ಭರವಸೆ ಕೊಡ್ತಾ ಇದ್ರು. ಜೊತೆಗೆ ನಾವಿಬ್ಬರು ಬಂದ ತಕ್ಷಣ ಅವ್ರು ಹೇಳೋರು, ತಗೊಳ್ಳಿ ಇದಿದೆ ನೀವೇನಾರ ಮಾಡ್ಕೊಳ್ಳಿ ಅನ್ನೋವಂಥ ಭರವಸೆ ನಮ್ಮಲ್ಲಿತ್ತು. ಓಕೆ, ತಾವು ಈಗ ಒಬ್ಬರು ನಿರೂಪಕರಾಗಿ ಏನು ಅಪರ್ಣ ಅವರು ಏನು ಬರೀ ಕೇವಲ ನಿರೂಪಕಿಯಾಗಿ ಅಷ್ಟೇ ಅಲ್ಲ, ನಟಿಯಾಗಿ ಕೂಡ, ಹಾಗೆಯೇ ಏನು
ಸಾಕಷ್ಟು ಧಾರಾವಾಹಿಗಳಿರ್ಬೋದು ಅಥವಾ ಸಿನಿಮಾಗಳಿರ್ಬೋದು ಅದರಲ್ಲಿ ಪಾತ್ರಗಳನ್ನು ನಿಭಾಯಿಸಿದಂಥವ್ರು, ಹಾಗೆಯೇ ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು, ಇತರ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ, ಹಾಗೆಯೇ ಆಕಾಶವಾಣಿಯಲ್ಲಿ. ಸೊ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡುವುದೇ ದೊಡ್ಡ ಕೆಲಸ. ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಮೂರು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಹೆಸರುವಾಸಿಯಾದಂಥವ್ರು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ಕ್ಷೇತ್ರ ನಿಮ್ಗೆ ಅನ್ಸೋ ಮಟ್ಟಿಗೆ, ಅಂದ್ರೆ ಎಲ್ಲದರಲ್ಲೂ ಕೂಡ ಅವ್ರು ಹೆಸರು ಮಾಡಿದವರು, ಬಟ್ ನಿಮ್ಗೆ ಯಾವುದು, ಯಾವ ಅಪರ್ಣ ನೋಡಿದ್ರೆ ತುಂಬಾ ಖುಷಿ ಅನಿಸ್ತಿದೆ? ಮೂರು ಖುಷಿ ಆಗ್ತಾ ಇತ್ತು, ಆದ್ರೆ ನನ್ನ ಕೊಲ್ಲಿಗೆ ನಿರೂಪಣೆ ಆದ್ರಿಂದ ನಮ್ಮ ಕ್ಷೇತ್ರದಲ್ಲೇ ಅತ್ಯಂತ ಹೆಚ್ಚು ಸಂತೋಷದಾಯಕವಾಗ್ತಿತ್ತು. ಯಾಕಂದ್ರೆ ನಾವು ಅವ್ರ ರೆಗ್ಯುಲರ್ ಇಂಟರಾಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಅವರ ಈ ರೀತಿಯಾದಂತಹ ಒಂದು ಪ್ರತಿಭೆ, ಇನ್ನೂ ಎಷ್ಟೆಷ್ಟು ಪ್ರತಿಭೆ ಇತ್ತು, ಇನ್ನು ಸಣ್ಣ ವಯಸ್ಸು ಅವರಿಗೆ, ಇನ್ನೂ ಯಾವ್ಯಾವ ಪ್ರತಿಭೆ ಇತ್ತು ಅವೆಲ್ಲವೂ ಇನ್ನೂ ಹೊರಬರೋದಕ್ಕೆ ಅವಕಾಶ ಭಗವಂತ ಮಾಡಿಕೊಳ್ಳಿಲ್ಲ ಅನ್ನೋದಷ್ಟೇ ಬೇಜಾರು. ನಿರೂಪಣಾ ಕ್ಷೇತ್ರದಲ್ಲಿ ಅವರು ಖಂಡಿತವಾಗ್ಲೂ ಮುಂಚೂಣಿಯಲ್ಲಿದ್ದರು. ಇವನ್ನ ಬೇರೆ ಟೆಲಿವಿಷನ್ ಇರ್ಬೋದು, ನಟಿಯಲ್ಲಿ ಇರ್ಬೋದು, ಎಲ್ಲೆಲ್ಲೂ ಆ ಒಂದು ರೀತಿ ಬದ್ಧತೆ, 100% ಕಮಿಟ್ಮೆಂಟ್ ಇತ್ತಲ್ಲ, ಅವರಲ್ಲಿ ನೀವು ನೋಡ್ಬೋದು. ಈ ಸರಿನ ಮೆಟ್ರೋದಲ್ಲಿ ಅವರ ಒಂದು ವಯಸ್ಸು ಕೇಳಿದ ತಕ್ಷಣ ಒಂದು ಅಂದರೆ ಇನ್ನೂ ಅವ್ರು ಎಲ್ಲೂ ಹೋಗಿಲ್ಲ ಅನ್ನುವಂಥ ಫೀಲ್ ಈಗಲ್ಲ, ಇನ್ನು ಮುಂದಿನ ಎಷ್ಟೋ ವರ್ಷಗಳು ಕಳೆದ್ರೂ ಕೂಡ ನೀಡುವಂಥದ್ದು. ಸೊ ಆ ಒಂದು ಮೆಟ್ರೋದಲ್ಲಿ ಅವರ ಒಂದು ಧ್ವನಿ ಬರೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆ ಧ್ವನಿ ಇರುತ್ತೆ ಮೆಟ್ರೋ ಆಯೋಜಕರಿಗೆ ಅಥವಾ ಮೆಟ್ರೋ ಸಿಬ್ಬಂದಿಯವರಿಗೆ ಕೇಳಬೇಕು ಆ ವಾಯ್ಸನ್ನು ಅವರು ಎಷ್ಟು ಇಟ್ಕೊಂಡಿದೆ. ನಿರಂತರವಾಗಿ ಅದಿದ್ದರೆ ಬೆಂಗಳೂರಿನಲ್ಲಿ ಮೆಟ್ರೋನಲ್ಲಿ ಸಂಚರಿಸುವಂತಹ ಎಲ್ರಿಗೂ ಸಹ ಅವರ ವಾಯ್ಸು ಮರೆಯೋಕ್ಕಾಗೋದಿಲ್ಲ. ಆದರೆ ಅವರು ನಮ್ಮ ಜೊತೆ ಇಲ್ಲ ಅನ್ನುವಂತಹ ದುಃಖದ ಸಂಗತಿ ಪ್ರತಿ ಕ್ಷಣವು ನಮ್ಮನ್ನೆಲ್ಲ ಕಾಡ್ತಾನೆ ಇರುತ್ತೆ. ಎಸ್ ಸರಿ, ನಾ ಫೈನಲ್ ಆಗಿ ಒಬ್ಬ ವ್ಯಕ್ತಿಯಾಗಿ ಹಾಗೆಯೇ ಸಹವರ್ತಿಯಾಗಿ ನಿಮ್ಮ ಜೊತೆ ಕೆಲಸ ಮಾಡಿದಂಥವರಾಗಿ ಎಷ್ಟು ಮಿಸ್ ಮಾಡ್ಕೋತೀರಾ ಅಪರ್ಣ ಅವ್ರನ್ನ? ತುಂಬಾ ಮಿಸ್ ಮಾಡ್ಕೋತೀನಿ, ಅಂದರೆ ಅದು ಹೇಳೋಕ್ಕಾಗಲ್ಲ, ಮಾತುಗಳಲ್ಲಿ ಹೇಳಲಾರದಂತಹ ಒಂದು ಕಹಿ ಸತ್ಯ ಅದು. ತುಂಬಾ ಮಿಸ್ ಮಾಡ್ಕೋತೀನಿ. ಪ್ರತಿ ಕ್ಷಣವೂ ಈ ನಾವು ನಿರೂಪಣಾ ಕ್ಷೇತ್ರದಲ್ಲಿ ನಿರೂಪಣೆ ಮಾಡಕ್ಕೆ ಹೋದಾಗ ಪ್ರತಿ ಕ್ಷಣನೂ ಅವರು ನೆನಪಿಗೆ ಬರ್ತಾರೆ. ಸರ್, ಇನ್ನೊಂದು ಏನು ನಿರೂಪಣೆ ಶಾಲೆಯನ್ನು ಅವರು ಏನು ನಿರ್ಮಾಣ ಮಾಡಬೇಕಂತ ಇದ್ದವರು. ಸೊ ಆ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಂಥವ್ರು. ಸೊ ಅವರಿಗೆ ಆ ಒಂದು ಅಂದರೆ ಆ ನಿರೂಪಣೆಯಲ್ಲಿ ಅಷ್ಟೊಂದು ಏನು ಚಾತಿ ಅವರು ಮೂಡಿಸಿದ್ರಿಂದ, ಆ ಒಂದು ಚಾಪು ಮೂಡಿಸಿದ್ರಿಂದ, ಸೊ ಮಾಡಬೇಕು ಅಂತ ಇದ್ದಂತಹ ಒಂದು ಕನಸು ಈಡೇರಲಿಲ್ಲ. ಸೊ ಆ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಬಹುಶಃ ಇಲ್ಲಿ ಉಳಿದ ಎಲ್ಲ ನಿರೂಪಕರ ಜೊತೆಗೆ ಸೇರಿ ಏನು ಮಾಡ್ಬೋದು ಅಂತ ನಾವು ಚರ್ಚೆಯನ್ನು ಮಾಡ್ಬೋದು. ಆದರೆ ಅವರು ಇನ್ನೂ ಸಕ್ರಿಯರಾಗಿದ್ದ ಕಾರಣ ಇನ್ನೂ ಸ್ವಲ್ಪ ಟೈಮ್ ಇತ್ತು ಆ ಕೆಲಸ ಮಾಡೋಕ್ಕೆ. ಯಾಕೆಂದರೆ ಈಗ ಅವರು ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಬ್ಯುಸಿ ಇದ್ದರು, ಕಳೆದ ಒಂದು 2 ತಿಂಗಳಿಂದ ಅವರ ಆರೋಗ್ಯ ಸರಿ ಇರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಆದರೆ ಅವರು ಖಂಡಿತವಾಗ್ಲೂ ಅವರ ಆರೋಗ್ಯ ಸಮಸ್ಯೆ ಇರಲಿಲ್ಲ ಅಂದರೆ ಸ್ವಲ್ಪ ಮಟ್ಟದ ಸಮಸ್ಯೆ ಇದ್ದರೂ ಸಹ ಖಂಡಿತವಾಗ್ಲೂ ಅವರು ಆ ಶಾಲೆಯನ್ನು ಮಾಡ್ತಾ ಇದ್ರು. ಥ್ಯಾಂಕ್ ಯು ಎಸ್ ವೀಕ್ಷಕರೇ. ಇದು ಖ್ಯಾತ ನಿರೂಪಕರಾದಂತಹ ಶಂಕರ್ ಅವರ ಮಾತು. ಏನು ಅಪರ್ಣ ಅವರನ್ನು ಬಹಳ ಹತ್ತಿರದಿಂದ ಬಲ್ಲವರವರು, ಯಾಕೆ ಅಂದರೆ ಅವರ ಜೊತೆಗೆ ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು, ಇತರ ಕಾರ್ಯಕ್ರಮಗಳಿರ್ಬೋದು, ಒಟ್ಟಾಗಿ ನಿರೂಪಣೆಯನ್ನು ಮಾಡಿದಂಥವ್ರು. ಸೊ ಆ ನಿಟ್ಟಿನಲ್ಲಿ ಅವರ ಜೊತೆ ಕಳೆದಂತಹ ದಿನಗಳಿರಬಹುದು, ಹಾಗೆಯೇ ಏನು ಅಪರ್ಣ ಅವರ ಯಾವ ರೀತಿಯಾದಂತಹ ಒಂದು ಅಂದರೆ ಅವರ ಮಾತಿರಬಹುದು, ಅವರ ಕ್ಯಾರೆಕ್ಟರ್ ಇರ್ಬೋದು, ಯಾವ ರೀತಿಯಾಗಿ ಪ್ರತಿಫಲಿಸ್ತಿತ್ತು, ಅದು ಮುಂದಿನ ಏನು ಜನರೇಷನ್ಗೂ ಕೂಡ ಯಾವ ರೀತಿ ಸಹಾಯಕ ಆಗುತ್ತೆ ಅನ್ನುವಂಥದ್ದನ್ನು ಅವರು ಈಗ ಎಕ್ಸ್ಪ್ಲೇನ್ ಮಾಡಿದ್ದು.